ಈಗ ಏನಾದ್ರು ಫಸ್ಟ್ ಲಾಟ್ರಿ ಹೊಡೆದ್ರೆ ನಿಮ್ಮ ಆಸನಕ್ಕೆ ಅದಕ್ಕೆ ಕೂಲಿ ಕೊಡ್ಬೇಕು ಅಂದ್ರೆ ನೀವು ಹೇಳಿ ಯಾವ ರೀತಿ ಕೂಲಿ ಕೊಡ್ತೀರಾ, ಯಾವ ರೀತಿ ಕೂಲಿ ಕೊಡ್ತೀರಾ? ಈಗ ಹಿಂದೆ ಎಂಪಿಗೆ ಎಲ್ಲ ದಳದವ್ರನ್ನ ಗೆಲ್ಸ್ಬಿಡ್ರಿ, ನಿಮ್ಗೇನಾದ್ರು ಅನುಕೂಲ ಆಗಿದ್ಯಾ? ಆ ಎಂಪಿ ಒಬ್ಬ ಈಗ ದೇವೇಗೌಡರು ಮೊಮ್ಮಗನ ನಿಲ್ಸ್ಬಿಟ್ರಿ, ಈಗ ನಾವೊಂದು ಹೊಸ ಟಗ್ರನ್ನ ನಿಲ್ಸಿದೀವಿ. ನಮ್ದು ಟಗ್ರು ನಮ್ದು ಎತ್ತು ಸರಿಯಾಗಿದೆ. ನಮ್ಮ ಅನುಪಮ್ಮ ಪಾಪ ಎರಡು ಸರಿ ಸೋತವಳೆ, ನಮ್ಮ ಹುಡುಗ ಸೋತವಳೆ, ಅವನ ಮಡ್ಲಿಗೆ ನೀವು ಸಹಾಯ ಮಾಡಬೇಕು ತಾಯಿ. ನನ್ನ ಮತ ನಿನ್ನ ಮತ ಭಿಕ್ಷ, ಈ ಹಾಸನ ಜಿಲ್ಲೆ ಮತ ಭಿಕ್ಷ, ಈ ಮಡ್ಲಗ್ ಹಾಕ್ಬೇಕು ನೀವೆಲ್ಲ, ಈ ತಾಯಿ ಮಡ್ಲಿಗೆ, ಈ ಮಡ್ಲಗ್ ಹಾಕ್ಬೇಕು ನೀವು, ಈ ತಾಯಿ ಮಡ್ಲಿಗೆ. ಕ್ಯಾಂಡಿಡೇಟ್ ಅಲ್ಲ ಇಲ್ಲಿ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಕ್ಯಾಂಡಿಡೇಟೇ ಹೊತ್ತು, ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ ಇಲ್ಲಿ. ತಾವೆಲ್ಲ ತಂದಿರ್ಬೇಕು ನನ್ನ ಸೋದರಿ ಮಡ್ಲಿಗೆ, ತಾವೆಲ್ಲ ಮತ ಹಾಕ್ಬೇಕು. ಅದನ್ನ ಕೇಳಲಿಕ್ಕೆ ನಿಮ್ ಮುಂದೆ ನಾನು ನಿಂತಿದ್ದೇನೆ. ನಮ್ಮ ನೀರಾವರಿ ಯೋಜನೆ ಇವತ್ತು ಬಿಜೆಪಿ ಅಲ್ಲದೆ ಏನು ಬೇಡ, ಬರಗಾಲ ಬರಗಾಲ ಬರಗಾಲದಲ್ಲಿ ಏನಾದ್ರು ಒಂದು ಸಣ್ಣ ಆ ಬಡವ್ರಿಗೋಸ್ಕರ ನರೇಗಾ ಕೆಲಸಕ್ಕೆ ನೂರಿಂದ 150 ದಿನ 1 ರೂಪಾಯಿ ದುಡ್ಡು. ದೇವೇಗೌಡರು ಏನಾದ್ರು ಒಂದಿನ ಬರಗಾಲದ ವಿಚಾರ ಮಾತಾಡಿದ್ರೆ, ಆ ಎಂಪಿ ಏನಾದ್ರು ಮಾತಾಡಿದ್ರೆ, ಎಂಪಿ ಅವರು ಮಾತಾಡಿದ್ರೆ, ನೀನು ಯಾಕೆ ಓಟ್ ಕೇಳ್ತಾ ಇದೀಯಪ್ಪ, ಯಾಕೆ ಓಟ್ ಕೇಳ್ತಾ ಇದೀಯ, ನಿನ್ನ ಸಾಧನೆ ಏನ್ ಹೇಳ್ರಿ ಸ್ವಲ್ಪ ಈ ಜಿಲ್ಲೆ ಜನತೆಗೆ. ನಾನು ವೈಯಕ್ತಿಕವಾಗಿ ನಾನು ಮಾತಾಡಿದ್ ನನಗೆ ಇಷ್ಟ ಇಲ್ಲ. ಪಾಪ ಗೌಡರು ನನ್ನ ಮೇಲೆ ಏನೇನೋ ಆರೋಪ ಮಾಡ್ತಾ ಇದ್ದಾರೆ, ಇರ್ಲಿ, ನಾನು ಕೇಳ್ತೀನಿ ಈಗ ಸುಮ್ಮನೆ ಇಲ್ಲಿ ಇಲ್ಲಿ ವೇಸ್ಟ್ ಮಾಡೋದು ಬೇಡ. ಅಲ್ಲಿ ಬೆಂಗಳೂರಿನಲ್ಲಿ ಉತ್ತರ ಕೊಡ್ತೀನಿ ಅದಕ್ಕೆಲ್ಲ, ಇಲ್ಲಿ ಉತ್ತರ ಕೊಡೋದು ಬೇಡ ಅದಕ್ಕೆ. ನಾನು ನಿಮ್ಗೆ ಹೇಳೋದಿಷ್ಟೇ, ಈಗ ಬಿಜೆಪಿ ಅವ್ರ ಮಾತು ಹೇಳಿದ್ರು ನಿಮ್ಮ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು, ಅದಂತೂ ಆಗಿಲ್ವಲ್ಲ, ಆಯ್ತಾ ಡಬಲ್. ಈಗ ದಳದ ಸಿಂಬಲ್ ಆದ್ರೂ ಒಂದೇ, ಎರಡು ಒಂದೇ, ನೀವು ಕೇಳ್ಬೇಕು ನೀವು. ಈಗ 3 ಜನ ನೋಡಿ ಎಂತ ಚಾನ್ಸ್ ಫ್ಯಾಮಿಲಿಗೆ, ಯಾರು ಒಬ್ಬ ಕಾರ್ಯಕರ್ತ ಸಿಗ್ಲಿಲ್ವನ್ರಿ, ಯಾರು ಸಿಗ್ಲಿಲ್ವ ಕಾರ್ಯಕರ್ತ? 3 ಜನನು ಗೌಡ್ರು ಮೊಮ್ಮಗ, ಗೌಡ್ರು ಮಗ, ಗೌಡ್ರು ಅಳಿಯ. ಏನಪ್ಪ ಇದೇನು ರಾಜಕಾರಣ? ಇದು ಕುಟುಂಬದ ರಾಜಕಾರಣ ಅಲ್ವೇನ್ರಿ? ಎಷ್ಟು ದಿನ ಇದಕ್ಕೆ, ಎಷ್ಟು ದಿನ ಇದಕ್ಕೆ ಮಾಡ್ತೀನಿ? ಅದಕ್ಕೆ ನಾನು ಹೇಳ್ತಾ ಇರೋದಿಷ್ಟೇ, ಇವತ್ತು ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ ಅಧಿಕಾರಕ್ಕೆ ಬಂದಂಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.